ಬಿಹಾರ್ ಕೂಡ ವಾಹಿನಿಗೆ ಸ್ವಾಗತ. ಸೇಡನ್ ನಗರದ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ರಥ ಹಾರ್ಕೂಡ ಸಂಸ್ಥಾನ ಹಿರೇಮಠಕ್ಕೆ ಆಗಮಿಸಿದಾಗ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಸೇಡಂ, ಮಲ್ಲಿನಾಥ್ ಹಿರೇಮಠ್ ಹಾರ್ಕೂಡ್, ಆನಂದರಾವ್ ಝಳಕಿ, ನಾಗೇಶ್ ಮಹಾಜನ್, ಗುರು ದೇಗಾಂವ್, ಅಪ್ಪಣ್ಣ ಜನ್ವಾಡ, ಚನ್ನಬಸಪ್ಪ ಕನಕ್ಪುರ, ಬಸವರಾಜ್ ಪೂಜಾರಿ ಸೇರಿದಂತೆ ಹಾರ್ಕೂಡದ ಗ್ರಾಮಸ್ಥರು ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ನಾಶ ಮಾಡಿರಿ ರೋಗ ಭಕ್ತರ, ಶೇಷ ನಿಮ್ಮ ಪುಷ್ಪದ ಹಾರ, ಶೇಷ ನಿಮ್ಮ ಪುಷ್ಪದ ಹಾರ, ಕೇಶವನಂತೆ ತೋರುವವರ ಕೇಶವ.
ನಾಶ ಮಾಡಿರಿ ರೋಗ ಭಕ್ತರ. ಶೇಷ ನಿಮ್ಮ ಪುಷ್ಪದ ಹಾರ, ಶೇಷ ನಿಮ್ಮ ಪುಷ್ಪದ ಹಾರ, ಕೇಶವನಂತೆ ತೋರುವವರ, ಕೇಶವನಂತೆ ತೋರುವವರ. ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ. ಅರಣ್ಯದ ಅಮೃತ ಸ್ವಾನುಭಾವಂ ಶಿವಾನಂದ ಕೋಶಂ ದಿನೇಶಂ ಪ್ರಕಾಶಂ ಮಹಾಲಿಂಗ ಸಂಗಂ ಬದೇ ಸಿದ್ಧಲಿಂಗಂ ಬದೇ ಸಿದ್ಧಲಿಂಗಂ. ನಮಸ್ತಕನಾಗಿ ಮಹಾತಪಸ್ವಿ ಕಲ್ಯಾಣನಾಡಿನ ಭಾಗ್ಯದಾತ ಚನ್ನಬಸವ ಶಿವಯೋಗಿಗಳ ಕರ್ತೃತ್ವ ಶಕ್ತಿಗೆ ಅನಂತ ಕೋಟಿಯ ಭಕ್ತಿಯ ನಮ್ಮ ಸಮರ್ಪಣೆ ಮಾಡಿ ತ್ರಿವಿಧ ದಾಸೋಹಿಗಳು, ಕಲಾಪೋಷಕರು, ಯುವಯತಿಗಳಿಗೆ ಆದರ್ಶಪ್ರಾಯರಾದ ನಡೆದಾಡುವ ಭಗವಂತನಂದೇ ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮನ್ನು ತಾವು ಅತ್ಯಂತ ಸರಳತೆಯಿಂದ ಮಾತೃವಾತ್ಸಲ್ಯದಿಂದ ಗುರುತಿಸಿಕೊಂಡಿರುವಂಥ ಪೂಜ್ಯನೀಯರಾದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಶ್ರೀಚರಣಕ್ಕೆ ಅನಂತ ಕೋಟಿಯ ಭಕ್ತಿಯನ್ನು. ವೇದಿಕೆ ಮೇಲಿರುವಂಥ ಶ್ರೀಯುತರಾದಂಥ ಆದರ್ಶ ಶಿಕ್ಷಕರಾದ ಶ್ರೀ ಮಲ್ಲಿನಾಥ್ ಹಿರೇಮಠ ಅವರನ್ನು ಒಳಗೊಂಡು ನಮ್ಮ ಸೇಡಂ ನಗರದ ಎಲ್ಲ ಆತ್ಮೀಯ ಸಂತಾಪ್ತರೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಹಾರ್ಕೋಡ್ ಮಠದ ಎಲ್ಲ ಸಂತಾಪ್ತರೆ, ಯುವಕರೇ, ತಾಯಂದರೇ, ತಮ್ಮೆಲ್ಲರಿಗೂ ಕೂಡ ಶರಣ. ನಮ್ಮ ಸಂಸ್ಥೆಗೆ 50 ವರ್ಷ ಮುಗಿತಾ ಇವೆ. 51ನೇ ವರ್ಷಕ್ಕೆ ನಾವು ದಾಖಲೆಗಳನ್ನು ಇಡ್ತಾ ಇದ್ದೇವೆ. ಆ ನಿಮಿತ್ತವಾಗಿ 48 ತಾಲೂಕ 7 ಜಿಲ್ಲೆಯಲ್ಲಿ ನಮ್ಮ ಈ ರಥಯಾತ್ರೆ ಪ್ರಾರಂಭಗೊಂಡಿದೆ. ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಅಂತ ಎಲ್ಲ ಕಡೆ ತಾಲೂಕು ಕೇಂದ್ರದಾಗ ಮಾಡಿ ಯಾಕೆ ವಿಶೇಷ ಹಾಕೊಡಕ್ಕೆ ಬಂದೀವಿ ಅಂದ್ರೆ ಮತ್ತೆ ಶಕ್ತಿ ಬೇಕಂತ ಕೇಳಕ್ಕೆ ಬಂದೀವಿ. ಶಕ್ತಿಯನ್ನು ನೋಡಿದ್ರು ಏನ್ರಿ ತಾಲೂಕು ಕೇಂದ್ರ ಅಂತ ಹೆಸರಾಕಿರಿ, ಹಾಕೊಡ್ ಬಂದಿರಲ್ಲ ಅಂತ ಪ್ರಶ್ನೆ ಮಾಡ್ಯಾರ ಬಹಳ ಮಂದಿ. ಆದ್ರ ಕಾಣೋನಿಗೆ ಕಾಣ್ತಾನೆ ಭಗವಂತ, ಕಾಣಲಾರ್ದವ್ರಿಗೆ ಊರಂತ ಕಾಣಿಸುತ್ತ. ಕಾಣುವವರಿಗೆ ಹರಣ ಧರೆಗಿಳಿಸಿದಂಥ ಸ್ವರ್ಗ ಅಂತ ಹಾಕೋಡನ್ನು ಕರೀತ. ಹರಣ ಕೂಟ ಹಾಕೋಡ್ ಅಂತ ಇರಬೇಕು ಒಂದು ದಿವಸ ಅಂತ ತಿಳ್ಕೊಂಡು ಬಂದ್ವಿ. ಕಾರ್ಯಕ್ರಮ ಏನು ನೇಮಿತ್ತೆ ಇದ್ದಿಲ್ಲ. ಆದ್ರೆ ಅಪ್ಪವರು ಇಲ್ಲ ಒಂದು 5 ದಿವಸ ಮಾತಾಡೋದು ಸನ್ಮಾನ ಮಾಡ್ತೀವಿ ಖುಷಿಪಡ್ತೀವಿ ಅಂತಂದ್ರೆ ಅಂತ ಸನ್ಮಾನ ಈಸ್ ಮಂದಿ ಸನ್ಮಾನ ಆಯ್ತು, ಕೆಳ ಕುಂತಲ್ಲಿ ಸನ್ಮಾನ ಆಯ್ತು. ಎಲ್ಲರೂ ದಂಗೆ ಆಗಿಲ್ಲ, ಶರಣಿಂದ ಬಂದವರಿಲ್ಲ, ಶರಣಪ್ಪನ ಬಿಡಲ್ಲ ಯಾರು ಬಾ ಮ್ಯಾಗ ಬಾ ಅಂತ ಕರೀತಾರ. ಭಾವ ಆ ಪ್ರೀತಿ ಯಾರಿಗೂ ಬರಂಗಿಲ್ಲ, ಅಪರೂಪದಲ್ಲಿ ಅಪರೂಪ ಅಂತ ಕರೀತಾರೆ.
2025 ಜನವರಿ 29 ಫೆಬ್ರವರಿ 6 ಈ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸುವರ್ಣ ಮಹೋತ್ಸವ ನಡೀತಾ ಇದೆ. ಪೂಜ್ಯರ ಕೃಪೆಯಿಂದ ನಮ್ಮ ನಿಲ್ಲಳ್ಳಿ ಗ್ರಾಮ ರೈತರು ಸರಿಸುಮಾರು ನಮ್ಮ ಕಾರ್ಯಕ್ರಮಕ್ಕೆ ಬೇಕಾದಂಥ 240 ಎಕರೆ ಜಮೀನನ್ನ ಇಲ್ಲಿರುವಂಥವ್ರಿಗೆ ಭಾಳಷ್ಟು ಮಂದಿ ಗೊತ್ತಿರುವುದು ಗೊತ್ತಿರದೇ ಇರಬಹುದು, ಮುಂಗಾರು ಬಿತ್ತಿ ತಕ್ಕೊಂಡರು, ಹೆಸರು ಉದ್ದು ಬಿತ್ತಿ ತಕ್ಕೊಂಡರು. ಈ ಹಿಂಗಾರು ಬಿತ್ತಬೇಕು, ಕಡ್ಲಿ ಮತ್ತು ಜೋಳವನ್ನು ಬಿತ್ತವ. ತೊಗರಿ ಬಿತ್ತಿದ್ರೆ 8 ತಿಂಗಳು ಬೆಳಿ, ತೊಗರಿ ಅಂತೂ ಬಿತ್ತಲೇ ಇಲ್ಲ. 240 ಎಕರೆ ಜಮೀನನ್ನು ಕೊಟ್ಟಂಥ ರೈತರು ನಾವು ಹೋಗಿ ಕೇಳಿದಾಗ ಅಪ್ಪೋರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತೈತೆ ಅಂತ ಗೊತ್ತಾದ ಮೇಲೆ ಹಿಂಗಾರು ನಾವು ಹಂಗನ ಮಾಡಿ ಜೀವನ ಮಾಡ್ತೀವಿ, ಗುರುವಿನ ಆಶೀರ್ವಾದ ಐತೆ ನಮ್ಮ ಮೂಡ ಮೇಲೆ, ನಾವು ಅಂತಂಗಿಲ್ರಿಯಪ್ಪ, ನೀವು 240 ಎಕರೆ ಹೊಲ ತಗೊಳ್ಳೋದಕ್ಕೆ ನಮ್ದೇನು ದುಃಖ ಇಲ್ಲ. ನಾವು ದನಗಳಿಗೂ ಕಣಿಕೆಯನ್ನು ಹೇಗಾರ ಮಾಡಿ ನಿಭಾಯಿಸ್ತೀವಿ, ಒಟ್ಟು ನಿಭಾಯಿಸ್ತೀವಿ. ಆದ್ರೆ ದಿನ ಕಾರ್ಯಕ್ರಮ ಮಾಡ್ತೀರೇನು, ದಿನ ಹಿಂಗೆ ಜಾತ್ರೆ ಮಾಡ್ತೀರೇನು, ಆಗುದಿಲ್ಲ. ಎಷ್ಟೋ ವರ್ಷದ ನಂತರ ಮಾಡಕತ್ತಿರಂತಿರಲ್ಲ, ಅದಕ್ಕೆ ನಮ್ಮ ಅಪ್ಪವ್ರದ್ದು ಆಶೀರ್ವಾದ ಐತಿ ಅಂತ ಹೇಳಕತ್ತೀರಿ. ಅದಕ್ಕೇನಪ್ಪ ಅಂದ್ರೆ ನಾವು ಹಿಂಗಾರು ಬಿತ್ತುವುದನ್ನು ಬಿಟ್ಟು ನಿಮ್ಗೆ ಭೂಮಿಯನ್ನು ಕೊಡ್ತೀವಿ ಅಂತ 240 ಎಕರೆ ಒಂದು ಚೀಲ ತೊಗರಿಗೆ 12,000 ಎಕರೆಗೆ 4 ಚೀಲ ಬೆಳೀತಾರ, 6 ಚೀಲ ಬೆಳೀತಾರ. ಆದ್ರೆ ಅದೆಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ನಮ್ಗೆ ಕೊಟ್ಟಾರಂದ್ರೆ ಅವರು ಅವ್ರು ಕೂಡ ಚೆನ್ನವೀರ ಶಿವಯುಗಳು ಶಿಷ್ಯರಾದ ಒಂದು ಕಾರಣಕ್ಕೆ ಕೊಟ್ಟಾರೆ. ಮತ್ತು ಅಪ್ಪವರು ಆಮಂತ್ರಣ ಕೊಡಕ್ಕೆ ನಾ ಬೇರೆ ಅವ್ರಿಗೆ ಹೋಗ್ತೀನಿ ಇಲ್ಲಂತಿಲ್ಲ. ಅಪ್ಪವರಿಗೆ ನಾವು ಮೊದಲಿಗೆ ವರ್ಷಾನುಗಟ್ಟಲೆ ಮೊದಲಿಗೆ ಹೇಳ್ಕೊಂತ ಬಂದ್ವಿ, ಕಾಯಕ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾರೆ ಫೆಬ್ರವರಿಯಲ್ಲಿ. ಸರಿಸುಮಾರು ಅವತ್ತು ಆ ಕಾರ್ಯಕ್ರಮಕ್ಕೆ 10-15 ಲಕ್ಷ ಬರೀ ಕಲಾವಿದರಿಗೆ ಮತ್ತು ಸಾಧನೆ ಮಾಡಿದಂಥ ಸಾಧಕರಿಗಾಗಿನೇ ಖರ್ಚು ಮಾಡ್ತಾರೆ. ಬರೀ ಪ್ರಶಸ್ತಿ ಪತ್ರ ಕೊಟ್ಟು ಬಿಡಂಗಿಲ್ಲ, ಒಂದು ಪದಕ ಬಿಲ್ ಹಾಕಿ ಬಿಡಂಗಿಲ್ಲ, ರೊಕ್ಕ ಕೊಡ್ತಾರೆ. ಕಾಣಿಕೆ ನಗದು ಕಾಣಿಕೆಯನ್ನು ಕೊಡುವುದರ ಮುಖಾಂತರ ಕಾಯಕ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಮೈ ತುಂಬಿ ಆಶೀರ್ವಾದವನ್ನು ಮಾಡುವಂಥದ್ದು ಕಳೆದ 3-4 ವರ್ಷದಿಂದ ಅದು ಬರ್ತಾ ಇದೆ. ಅಂದ್ರೆ ಅದು ಅವ್ರು ಮಠದಂತ ಹಿಂಗಂತನಾಗಿಲ್ಲ, ಈ ಭಾಗದ ಜನರು ಬೆಳೀಲಿ ಅಂತಂದು ಅವ್ರ ಹೃದಯ ತುಂಬಿ ಆಶೀರ್ವಾದವನ್ನು ಮಾಡುವಂಥದ್ದು. ಬಿಜೆಡಿ ಸಭಾಂಗಣ ಐತಿ, ಬಸವ ಕಲ್ಯಾಣ ಅಭಿವೃದ್ಧಿ ವಿಭಾಗ ಅಂತ ಮಾಡ್ಯಾರ ಸರ್ಕಾರದವರು. ಸಭಾಂಗಣದಲ್ಲಿ 1,000+ ಮಂದಿ ಮುಂದೆ ಅನ್ನ ಸಾರು ಚಪಾತಿ ಪಲ್ಯ ಮತ್ತೆ ಅಂಗಡಿಗಳನ್ನು ಹಾಕೋದಕ್ಕೆ ಅವ್ರಿಗೆ ಸ್ಟಾಲ್ಗಳನ್ನು ಮಾಡಿಕೊಟ್ಟು ಅವರಿಂದ ಏನೂ ನಿರೀಕ್ಷೆ ಮಾಡದೆ ಅವ್ರ ಮಠದಿಂದನೇ 10-15 ಲಕ್ಷ ಖರ್ಚು ಮಾಡಿ 2 ದಿನ ವಿಶೇಷವಾದಂಥ ಬಸವ ಕಲ್ಯಾಣದಲ್ಲಿ ಕಾಯಕ ಉತ್ಸವವನ್ನು ಸರ್ಕಾರವನ್ನು ಮಾಡೋಂಗಿಲ್ಲ, ಅಷ್ಟು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಮೊನ್ನೆ ನಮ್ಮೋರೇ ಆಗಿರುವಂಥ ಗುರುಜವರು ಭಾಗದ ಶ್ರೇಷ್ಠವಾದಂಥ ಸಾಹಿತಿಗಳು ಅವರಿಗೂ ಕೂಡ ಬಸವ ಭಾನು ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಸಾಹಿತಿಗಳು ಸಾಹಿತ್ಯ ಕೃತಿಗಳು ಬೆಳಿಬೇಕು ಅನ್ನುವಂಥ ಒಂದು ಹಂಬಲ. ಆ ನಿಟ್ಟಿನಲ್ಲಿ ಪೂಜ್ಯರನ್ನ ನಾವು ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸೇಡಮ್ಮವ್ರು ಬಂದು ವಿನಂತಿ ಮಾಡಿದಾಗ ಅವಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತಿರಿ ಮಾಡಿ, ನಮ್ಮದು ಹಾಕೊಂಡು ಮಠದ್ದು ನಮ್ಮದು ನಮ್ಮ ಗುರುಗಳದೆಲ್ಲ ಆಶೀರ್ವಾದ ಇರ್ತೈತಿ ಮಾಡಿ ಮಾಡಿ ಅಂತ ಹೇಳಿ ಅಷ್ಟೇ ಬಿಟ್ಟಿಲ್ಲ. ಎಲ್ಲ ರೈತರಿಗೆ ಅವ್ರು ಕಾರ್ಯಕ್ರಮ ಮಾಡ್ತಾರೆ, ಸರ್ಕಾರ ಸಹಯೋಗ ಕೊಡಬೇಕಂತ ಬಂದು ಆಮೇಲೆ ನಮ್ಮ ಕಾರ್ಯಕ್ರಮ ಪ್ರಾರಂಭಕ್ಕೆ ಮೊದಲಿಗೆ ನಮ್ಮಿಂದನೇ ಕಾಣಿಕೆ ಅಂತ 5 ಲಕ್ಷ ಕಾಣಿಕೆ ಅಂತ ಭಾಳ ಶಕ್ತಿಯನ್ನು ತುಂಬಿದವರು. ನಾನು ಹೊಸಪೇಟೆಗೆ ಹೋಗಿದ್ದೇನೆ, ಅರಪನಹಳ್ಳಿಗೆ ಹೋಗಿದ್ದೇನೆ, ಹಗರಿ ಬೊಮ್ಮನಹಳ್ಳಿಗೆ ಹೋಗಿದ್ದೇನೆ, ಭಾಳ ಕಡೆ ಇದನ್ನು ಹೇಳಿದ್ಕೊಂಡೆ. ಸ್ವಾಮಿಗಳು ಕಾಣಿಕೆ ಕೊಡ್ತಾರೇನ್ರಿ ಅಂತ ಕೇಳ್ತಾರೆ ಮಂದಿ, ಕೇಳ್ತಿಲ್ರಿ, ಬರೀ ಆಶೀರ್ವಾದ ಮಾಡ್ತಾರಲ್ರಿ, ಕೆಲಸಕ್ಕೆ ಕೊಡ್ತಾರಲ್ಲ ಅಂತಂದ್ರೆ ನಿಮ್ಮ ಭಾಗದಾಗ ಹೆಂಗಂದ್ರಪ್ಪ, ನಮ್ಮ ಭಾಗದಾಗ ಹಂಗಿಲ್ಲ. ನಮ್ಮ ಭಾಗದಾಗ ಅನ್ನ ಅರಿವು ಆಶ್ರಯವನ್ನು ಕೊಡ್ತಾರೆ, ಬಿದ್ದವನ ಎಬ್ಬಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ಒಂದು ರೀತಿಯ ಅಭಿನವ ಬಸವಣ್ಣ ಇದ್ದಂಗೆ ನಮ್ಮ ಹಾರ್ಕೊಂಡು ಬಿಡ್ತೇವ್ರ ಅಂತ ಹೇಳಿದ್ರು. ಅವ್ರು ಭಾಳ ಆಳ್ಕೇರಿ ಸ್ವಾಮಿಗಳು ಕೇಳ್ಯಾರ, ಸಂದೂರು ಸ್ವಾಮಿಗಳು ಕೇಳ್ಯಾರ, ಮತ್ತು ನಮ್ಮ ನಂದಿಪುರದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಅಂತಂದ್ರು ಅವ್ರು ಕೇಳ್ಯಾರ, ಕನಕಗಿರಿ ಸ್ವಾಮಿಗಳು ಕೇಳ್ಯಾರ,
ಅಂದ್ರೆ ಇದು ಎಲ್ಲರೊಳಗೂ ಬರಂಗಿಲ್ಲ, ಮತ್ತೆ ಜನರು ಖುಷಿ ಪಡ್ಲಿ ಅಂತ ಅವ್ರು ಮಾಡಂಗಿಲ್ಲ. ಅದು ಏನಪ್ಪಾ, ಅಲ್ಲಿ ಬಂದವರೆಲ್ಲ ನಮ್ಮವರು ಅನ್ನುವಂಥ ಭಾವಕ್ಕೆ ಹಾಡ್ಕೊಂಡು ಮಠದ ಭಕ್ತರು ಬರ್ತಾರೆ, ಶಿಷ್ಯರು ಬರ್ತಾರ, ಅವರೆಲ್ಲ ರೀತಿ ಸಮೃದ್ಧಿ ಆಗ್ಬೇಕಂತ ಅವ್ರ ಬಯಕೆಯಿಂದ ಅವ್ರು ಮಾಡ್ತಾರೆ. ಅದು ಒಟ್ಟು ಜನವರಿ 29 ಫೆಬ್ರವರಿ 6 ಈ ಕಾರ್ಯಕ್ರಮ ನಡೀತದೆ. ಪೂಜ್ಯರು 1 ಬಂದು 6 ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಆಶೀರ್ವಾದ ಮಾಡಬೇಕು. ಕುಂತಾರ ಸರ್ಕಾರ ಈ ಕಡೆ ಕುಂತಾರ, 5 ನಮ್ಮ ಮಠ ಬಿಟ್ಟು ಹೋದ್ರೆ ಹೆಂಗ ನಮ್ಮ ಚಿಂತೆ ಇತ್ತು. 2 ದಿನ ಬಿಡಲ್ಲ, ಆದ್ರೆ ಸ್ಟೇಡಿಯಂ ಕಾರ್ಯಕ್ರಮಕ್ಕಾಗಿನೇ 1 ಬಂದು 6 ಸಂಜೆಗೆ ನಮ್ಮೆಲ್ಲ ಕಾರ್ಯಕರ್ತರು ಗುರುದೇವರಿಗೆ ಆಶೀರ್ವಾದ ಮಾಡಿ ಇಲ್ಲಿ ಬರ್ತೀವಿ ಅಂತ ಹೇಳಿದ್ರು. ನಾನು ಹೇಳ್ಕೊಳ್ಳೋ ಗಾಬರಿ ಆದ್ರು 6 ಹೋಗ್ತಾರೆ ಅಂದ್ರು. ಹೌದಪ್ಪ ನೋಡ್ರಿ, 6 ಅಂದ್ರೆ ಅವರನ್ನ ಅಷ್ಟು ಭಕ್ತಿ ಭಾವದಿಂದ ನೋಡ್ಕೋತಾರೆ. ಅವರಿದ್ರಂದ್ರೆ ಪರಮಾತ್ಮ ಇದ್ದಂಗ ನಮ್ಗೆಲ್ಲ ಅನ್ನೋ ಭಾವ ಆ ಭಕ್ತಿ. ಅವ್ರು ಹೇಳೋ ಅಲ್ಲಿ ನಾ 6 ಅಂದಾಗ ಮುಖ ಕಿಟ್ಟ ಆಗಿತ್ತು. ನಾನು ಹಿಂಗೇನಪ್ಪ ಹಿಂಗೆ ಮಾಡ್ಯ ಮಾರ್ಯಾನ ಮತ್ತೆ ಏನು ಹೇಳಿ ಏನನ್ನೋ ಸಂಬಂಧ ಈಗ ಹೇಳಾಕತ್ತೀನಿ ಮೈಕ್ನೇ, ಮತ್ತೇನು ಹೇಳ್ಬೇಡ ಸರ್ಕಾರ ನೀವು ಮಾತಾಡ. ಯಾಕಂದ್ರೆ ಬದ್ರ ಆಟ ಮಾಡ್ಬಿಡ್ತಾರ ಹಿಂಗೆ ಹೆಂಗೆ ಹೋಗ್ತಿದೆ ಬೇಡ ಅಂತಂದ. ಆದ್ರೆ ಅಪ್ಪವರು 6 ನಮ್ಮ ಕಾರ್ಯದಲ್ಲಿ ಇರ್ತಾರೆ, ಇದು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಡ್ತಾರೆ. ಅವರೊಟ್ಟಿಗೆ ಸುತ್ತೂರು ಸ್ವಾಮಿಗಳು, ಮೂರ್ಸಾಮಠ ಸ್ವಾಮಿಗಳು, ನಿರ್ಭಯಾನಂದರು, ಕೊಪ್ಪಳ ಸ್ವಾಮಿಗಳು, ಹಾಗೆ ನಮ್ಮ ಹಾವೇರಿ ಸ್ವಾಮಿಗಳು, ಕಾಳಕೇರಿ ಸ್ವಾಮಿಗಳು, ಒಟ್ಟು 20-25 ಮಂದಿ ಸ್ವಾಮಿಗಳು ಆ ಸ್ಥಳದಲ್ಲಿದ್ದು ನಮಗೆ ಶಕ್ತಿಯನ್ನು ತುಂಬುವರಿದ್ದಾರೆ. ಆದರೆ ಕಾರ್ಯಕ್ರಮದ ಇಡೀ ಕಾರ್ಯಕ್ರಮ 29 ಬರ್ತಿರೋದು ಅಮಾಸೆಗೆ ಅಂತ. ಅಮಾಸೆ ಅಕಸ್ಮಾತ್ ಅಮಾಸೆ ಇರಲಿಲ್ಲ ಅಂದ್ರೆ ಅವಲ್ಲೇ ಪೂರ ಇರ್ತಿತ್ತು. ಸೊ ಅದು 5 ಅಪ್ಪವ್ರದ್ದು ಕುಣಿತಿ 1:31 ಆಮೇಲೆ ನಡಬರ್ಕ ಸುಮಾರು ಇರೋದ್ರಿಂದ 29, 30, 31 3 ಆಗಲ್ಲ. 1 ಬಂದಂದ್ರೆ 6 ತನಕ ಇರ್ತೀನಿ. ನೀವೇನು ಚಿಂತೆ ಮಾಡಬಾರ್ದು, ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಅವರೊಟ್ಟಿಗೆ ಎಲ್ಲ ಭಕ್ತರು ಕೂಡ ಅಲ್ಲಿ ಸಮ್ಮಿಲಿತರಾಗ್ತಾರೆ. ಆದರೆ ಅವ್ರ ಪ್ರೀತಿ ವಾತ್ಸಲ್ಯಕ್ಕೆ ಯಾವತ್ತಿಗೂ ಕೂಡ ನಮಗೆ ಕೊರತೆ ಇಲ್ಲ. ಯಾವಾಗಲೂ ಬಂದರೂ ಕೂಡ ಅಷ್ಟೇ ಪ್ರೀತಿ. ನಾನು 2005 ಡಿಸೆಂಬರ್ದಲ್ಲಿ ಬಂದಿದ್ದೆ ಇಲ್ಲಿಗೆ, ಫಸ್ಟ್ ಬಂದಿದ್ದಂಥದ್ದು. ಇನ್ನಾವಷ್ಟು ರಸ್ತೆಗಳು ಸರಿ ಇದ್ದಿದ್ದಿಲ್ಲ ಸೇಡಮ್ದಿಂದ ಬಂದಾಗ. ಈ ಮೊದಲನೇ ರೂಮ್ನಲ್ಲಿ ಪೂಜ್ಯ ಕರ್ಮಸ ಅಜ್ಜವರು ಇರ್ತಿದ್ರು ಅಪ್ಪವರು. ಅವರು ಬಂದ ತಕ್ಷಣ ಅಜ್ಜವ್ರು ಬರಂಗ್ ಬರ್ತಾರೆ, ಅವ್ರು ಬಂದು ಮತ್ತೆ ನಿಮ್ಗೆ ಮತ್ತೆ ಭೇಟಿ ಹಾಕ್ತಾರ, ನೀವು ಮೊದಲಿಗೆ ಪ್ರಸಾದ ಅಂತೂ ಮಾಡಿ ಕೂತು ಬಿಡ್ರಿ, ಆಮೇಲೆ ಅವ್ರು ಬರಂಗ್ ಬರ್ತಾರಂತ. ಇಲ್ರಿ ಅಜ್ಜವ್ರು ಬಂದ್ಮೇಲೆ ಮಾಡ್ತೀವಿ, ಇಲ್ಲಿ ಬರೋದು ಲೇಟ್ ಆಗ್ತಿರ್ತದೆ, ಒಮ್ಮೊಮ್ಮೆ ನೀವು ಮಾಡಿಬಿಡ್ರಿ ಅಂತ. ಒಟ್ಟೆ ಬಿಡಲಿಲ್ಲ, ಪ್ರಸಾದ ಮಾಡಿಸಿ ಬಿಟ್ಟು ನಮ್ಗೆ ಕೂಡಿಸಿದ್ರು. ಆಮೇಲೆ ಅಪ್ಪವ್ರು ಬಂದರು, ಬಂದ್ಮೇಲೆ ಮಾತ್ರ ಸತ್ಕಾರ ಮಾಡಿ ಭಸ್ಮವನ್ನು ಕೊಟ್ಟು ಬಾಕಲ ಆಗುತ್ತೆ ಅಂತಂದು ಜಾಗೃತಿ ಜಾತ್ರೆ ಇತ್ತು ಅವಾಗ. ಆ ಕಾರ್ಯಕ್ರಮಕ್ಕೆ ಮತ್ತೆ ಆಶೀರ್ವಾದವನ್ನು ಮಾಡಿದ್ರು, ಯಶಸ್ವಿ ಆದಂಥದ್ದು ಮಾಡಿದ್ವಿ. 2010-11 ಭಾಳ ಮಂದಿಗೆ ನೆನಪಿಲ್ಲ, ಆ ನೆನಪಿಸುವಂಥ ಕೆಲಸ ಮಾಡ್ತೀನಿ ನಾನು. ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಓಡಾಡಿ ಕೆಲಸ ಮಾಡೋದು ನೋಡಿ ಅಪ್ಪವರು ಅವತ್ತ ಧರ್ಮ ದೇಶ ಸಂಸ್ಕೃತಿ ಅನ್ನುವಂಥದ್ದು ಕಾರ್ಯಕ್ರಮ ಕಲಬುರಗಿ ಕೆಂಪು ಅನ್ನುವಂಥ ಕಾರ್ಯಕ್ರಮ ಅದು 2010-11 ಇಸ್ವಿಯಲ್ಲಿ. ಬಾಬಾ ರಾಮದೇವ್, ಸುತ್ತೂರು, ಬಿಜಾವರ ಸ್ವಾಮಿಗಳು ಎಲ್ಲರೂ ವೇದಿಕೆಯಲ್ಲಿದ್ದರು. ಮೊದಲಿಗೆ ಆ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಪ್ರಾಸ್ತಾವಿಕವಾಗಿ ಇಡೀ ದೇಶ ಧರ್ಮ ಸಂಸ್ಕೃತಿ ಬಗ್ಗೆ ಪೂಜ್ಯರು ಮಾತನಾಡ್ತಾ, ಏನು ಅಷ್ಟು ವಯಸ್ಸಾದಂಥ ಬಸವರಾಜ್ ಪಾಟೀಲ್ ಓಡಾಡಿ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಒಂದು ವಿಶೇಷ ಸತ್ಕಾರ ಮಾಡಬೇಕಂತಂದು ಅವ್ರ ಹತ್ರ ಚಿನ್ನದ ರುದ್ರಾಕ್ಷಿ ಮಾಲೆ, 108 ರುದ್ರಾಕ್ಷಿ ಮಾಲೆ ಇತ್ತು. ಅದನ್ನು ಬಸವರಾಜ್ ಪಾಟೀಲರಿಗೆ ಅದನ್ನು ಹಾಕೋದ್ರ ಮುಖಾಂತರ ಮೈದುಂಬಿ ಆಶೀರ್ವಾದವನ್ನು ಮಾಡಿದ್ರು. ಬಂಗಾರ ತಗೋಲಾರ್ದವರು, ಆದ್ರೆ ಅಪರೂಪದಲ್ಲಿ ಅದು ರುದ್ರಾಕ್ಷಿಯಲ್ಲಿ ಇರೋದ್ರಿಂದ ಬಹಳ ಭಕ್ತಿಯಿಂದ ಅವತ್ತ ಸ್ವೀಕಾರ ಮಾಡಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಈ ಕರ್ಕೊಂಡು ಕಾರ್ಯಕ್ರಮ ಮಾಡ್ಯಾರ ಪಾಟೀಲ್ರು. ಅವಾಗಲೂ ಕೂಡ ಎಲ್ಲ ರೈತಾಪಿ ಜನರಿಗೆ ಗ್ರಾಮ ಸಮೃದ್ಧಿ ಅಂತಂದ್ರೆ ಅವಾಗಲೂ ಕೂಡ ಎಲ್ಲರಿಗೆ ಬೂಂದಿ, ತುಪ್ಪ, ಚಪಾತಿ, ಅನ್ನ, ಸಾರು, ಪಲ್ಯ ಎಲ್ಲವನ್ನು ಮಾಡಿಸಿ ಊಟವನ್ನು ಮಾಡಿಸಿದ್ದು ಎಲ್ಲರೂ ಬಿಟ್ಟಿದ್ರು, ನಾವು ಬಂದಿದ್ವಿ. ಅದೇ ತಾನೇ ನಾ ಈ ಭಾಗಕ್ಕೆ ಹೊಸ ಇದ್ದೆ. ಆದರೂ ಕೂಡ ಎಲ್ಲರನ್ನ ಭಾಳ ಪ್ರೀತಿಯಿಂದ
ಸಿದ್ದೇಶ್ವರ ಸ್ವಾಮಿಗಳನ್ನು ಏನ್ರಿ ಕಲ್ಯಾಣ ಕರ್ನಾಟಕದ ಹಿಂಗ ದಾಸೋಹ ಮಾಡುವಂತ ಮಠಾಧೀಶ ಅಂತ ಅವ್ರು ಕೇಳಿದ್ರು. ಯಾಕಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಿಂಗ ಬೆರಳೆಣಿಕೆಯ ಮಠಗಳು ಅದಾವ, ಆದ್ರೆ ಇವತ್ತು ಹೊಸದಾದ ಮಠಗಳು ಬರ್ಲಿಕ್ಕಂತಾವ. ಆದ್ರೆ ಅವ್ರು ಮಾಡಕತ್ತಿರಂತ ಇವ್ರು ಮಾಡೋದು ಹಿಂಗ ಒಂದು ರೀತಿ ಪರಂಪರೆ. ಆದ್ರೆ ಇತ್ತಲ್ಲ ಕಾರ್ಕೋಡು ಮಠದ ಪರಂಪರೆ ಅಂದ್ರೆ ಮೊದಲಿಗಿಂತಲೂ ತ್ರಿವಿಧವಾದಂತ ದಾಸೋಹ. ನಾ ರಂಗಂಪೇಟೆಗೆ ಹೋಗಿದ್ದೆ, ಅಪ್ಪವ್ರು ಹೇಳಿಲ್ಲ ಆ ಮಾತನ್ನು ಹೇಳಬೇಕು ನಾನು. ರಂಗಂಪೇಟೆಯಲ್ಲಿ ಅವರು ಶಿಷ್ಯರು ಮಿನಿಜಿಗೇರ್ ಅಂತದಾರ, ಅವರು ಒಂದು ಸಾಲೆ ಮಾಡ್ಯಾರ ಸಿ ಎನ್ ಭಂಡಾರಿಯವರು ಎಲ್ಲರೂ ಸೇರಿ. ಅಲ್ಲಿ 1-7 ರುಕುಮಾಪುರ ಅಲ್ಲ ರಂಗಂಪೇಟೆ ರುಕುಮಾಪುರ ಅಲ್ಲಿ ಸಾಲಿ ಮಾಡ್ಯಾರ. ಅವ್ರದ್ದು ಅಪ್ಪವ್ರದ್ದು ಬರ್ತಡೇ ಮಾಡ್ಯಾರ. ಅಲ್ಲಿ ಗುರುಗಳದ್ದು ಒಂದು ಗದ್ದಿಗೆ ಅದ ಆ ಊರಿನಲ್ಲಿ. ಅವರು ಆ ಬುದ್ಧಿ ಗದ್ದಿಗೆ ಸಂಬಂಧನ ಶಿಷ್ಯರಿಗೆ ಬಂದೋಗ್ತಾರೆ. ಆ ಶಾಲೆ ಪ್ರಾರಂಭಕ್ಕೂ ಕೂಡ ಆ ಊರನ್ನ ಎಲ್ಲರೂ ಇವತ್ತು ನೆನಪಿಸ್ತಾರೆ. ನಾ ಹೋದಾಗ ಈ ಯಾತ್ರೆ ಹೋದಾಗ ಆ ಊರು ಹೋಗಿದ್ದೆ, ಹೋದ್ರಪ್ಪ ಆ ಊರನ್ನ ನೆನಪಿಸ್ತಾರೆ. ಹರ್ಕೊಳಪ್ಪ ಅವ್ರು ಬರ್ತಾರೇನ್ರಿ ಕಾರ್ಯಕ್ರಮಕ್ಕೆ ಬರ್ತಾರ, ಅವ್ರದ್ದು ಆ ಮಾರ್ಗದರ್ಶನ ಕಾರ್ಯಕ್ರಮ ನಡೆದೈತೆ ಅಂತಂದ್ರೆ ಅವರೇ ಈ ಕಾರ್ಯಕ್ರಮ ಸಾಲಿ ಚಲು ಮಾಡಂತ ಮೊದಲಿಗೆ ನಮ್ಗೆ 51,000 ಕೊಟ್ಟು ಆಶೀರ್ವಾದ ಮಾಡ್ಯಾರಿ. ಅದಕ್ಕೆ ಸಾಲಿ ಮಾಡಿ ಅಂತ ಶಿಷ್ಯರಷ್ಟೇ. ಬಹಳ ಮಂದಿಗೆ ಏನಾಗಿರ್ತದೆ, ಶಿಷ್ಯರ ಬಗ್ಗೆ ಗುರುಗಳ ಕಾಣಿಕೆ ಇಸ್ಕೊಳ್ಳೋದು ಅಷ್ಟ ಗೊತ್ತಾಗಿರ್ತೈತಿ, ಕೊಡೋದು ಗೊತ್ತಾಗಿರೋದಿಲ್ಲ. ಆದ್ರೆ ಪೂಜ್ಯರಾದಂತಹ ಹರ್ಕೋಡದ ಪರಮ ಪೂಜ್ಯರು ಎಲ್ಲೆಲ್ಲಿ ಕಲಾವಿದರದಾರ, ಕಲಾ ಪೋಷಕರದಾರ, ಎಲ್ಲಿ ಸಾಹಿತಿಗಳದಾರ, ಅವರೆಲ್ಲರನ್ನ ಪೋಷಣೆ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಹಿಂದಕ್ಕೆ ರಾಜರು ರಾಜಾಶ್ರಯವನ್ನು ಕೊಡಿಸಿದ್ರು. ಆದ್ರೆ ಇವತ್ತು ಗುರುಗಳು ಗುರುರಕ್ಷೆಯನ್ನು ಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮ ಜನವರಿ 29 ಫೆಬ್ರವರಿ 6 ಮಾತೃ ಸಮಾವೇಶದಿಂದ ಪ್ರಾರಂಭಗೊಂಡು ದೇಶ ಧರ್ಮ ಸಂಸ್ಕೃತಿವರೆಗೆ ಇದು ನಡೀತಾ ಇದೆ. ಮೊದಲನೇ ದಿನ ಸುಧಾಮೂರ್ತಿ ಅವರು, ವೀರೇಂದ್ರ ಹೆಗ್ಗಡೆ ಅವರು, ಹೇಮಾವತಿ ಹೆಗ್ಗಡೆ ಅವರು, ರಾಜ್ಯದ ಮುಖ್ಯಮಂತ್ರಿಗಳು, ಮೊದಲನೇ ದಿವಸ ಗುರುರಾಜ ಕರ್ಜಿಗೆ ಅವರು, ಉನ್ನತ ಶಿಕ್ಷಣ ಸಚಿವರು, ಅವರೊಟ್ಟಿಗೆ ಎಲ್ಲ ಸಂಘ ಸಂಸ್ಥೆಯವರು ಸರಿಸುಮಾರು 125 ಸಂಘ ಸಂಸ್ಥೆಯವರು ಕೂಡ ಅದರಲ್ಲಿ ಭಾಗಿಗಳಾಗ್ತಾರೆ. ಅದಾದ ಮೇಲೆ ಯುವ ಸಮಾವೇಶವನ್ನು ಮಾಡ್ತೀವಿ. ಯುವಕರು ಯಾವ ನಿಟ್ಟಿನಲ್ಲಿ ತಮ್ಮ ದಾರಿಯನ್ನು ಕಂಡುಕೋಬೇಕು, ಯಾರು PUC ಬರ್ತಾರೆ, ಯಾರು ಡಿಗ್ರಿ ಬರ್ತಾರೆ, ಇಂಜಿನಿಯರಿಂಗ್ ಬರ್ತಾರೆ, ಮೆಡಿಕಲ್ ಬರ್ತಾರೆ, ತಮ್ಮ ಬದುಕಿನಲ್ಲಿ ಎಂದಿಗೂ ಕೂಡ ಆಘಾತಕಾರಿಯಾದಂಥ ಘಟನೆಗಳಿಗೆ ಒಳಗಾಗಬಾರ್ದು ಮತ್ತು ಫೇಲ್ ಆಗಿರುವಂಥ ಬದುಕು ಮುಗಿತಂತೂ ತಿಳ್ಕೋಬಾರ್ದು. ಆ ನಿಟ್ಟಿನಲ್ಲಿ ಯುವ ಸಮಾವೇಶವನ್ನು ಕೊಪ್ಪಳದ ಸ್ವಾಮೀಜಿಯವರು ಮತ್ತು ಗೋಪಾಲ್ ಸುತಾರಿ ಅವರು, ಸಾಗರ್ ಖಂಡ್ರಿ ಅವರು ಇವರೆಲ್ಲರೂ ಸೇರಿಕೊಂಡು ಅವತ್ತಿನ ಆ ಸಮಾವೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಆಹಾರ ಮತ್ತು ಆರೋಗ್ಯ. ಇವತ್ತು ಏನಪ್ಪ ಬೆಲ್ಲದ ಚಾ ಕುಡಿಯೋದು ಮತ್ತು ಬಳಿ ಬಂತು, ಹಿಂದಕ್ಕೆ ಯಾರು ಮನೆ ಬೆಲ್ಲದ ಚಾ ಕುಡಿತಾರಂದ್ರೆ ಅವರೇ ಬಡ್ರಂತಿದ್ರು, ನೆವಣಿ ಪಾನ ಅಂತಾರಂದ್ರೆ ಅವ್ರು ಬಡ್ರಂತಿದ್ರು. ಇವತ್ತು ಹಳ್ಳಿ ಪರಿಸ್ಥಿತಿ ಎಲ್ಲಿ ಬಂದೈತೆ ಅಂದ್ರೆ ಕರಿ ಬೆಲ್ಲ ಚಾ ಕುಡಿಯುವಂಥ ಪರಿಸ್ಥಿತಿ ಬಂದೈತಿ. ಬೆಲ್ಲದ ಚಾ ಅಂದ್ರೆ ಬರೀ ಬಿಳಿ ಬೆಲ್ಲ ಮತ್ತೆ ಕರಿ ಬೆಲ್ಲದ್ದು ಕರ್ನಾಟಕದ ಚಾ ನೋಡಿದ ಕೂಡ ಏನಪ್ಪ ಜಂತಿನಂದು ಇಲ್ಲ ಅಂತ ಕೊಡಕತ್ತಾರ ಅನಿಸುತ್ತ, ಆದ್ರೆ ಅದನ್ನು ಕುಡಿದ್ರೆ ಬದುಕ್ತಾನಂತ ಇವತ್ತು ಗೊತ್ತಾಗ್ಯದ. ಮತ್ತು ಕೆಳಕೊಂಡು ಉಂಡ್ರೇ ಚಲೋ ಅಂತ ಗೊತ್ತಾಗ್ಯದ. ಟೇಬಲ್ ಕುರ್ಚಿ ಬ್ಯಾಡ ಆಗ್ಯಾವು. ಕಾರಣ ಏನಂದ್ರೆ ಆಹಾರಕ್ಕೆ ಆರೋಗ್ಯಕ್ಕಿಂತಲೂ ಯಾವುದು ಶ್ರೇಷ್ಠ ಅಲ್ಲ. ಅದಕ್ಕಾಗಿ ಆಕಳ ಹಾಲು, ಆಕಳ ಮೊಸರ, ತುಪ್ಪ, ಬೆಣ್ಣೆ ನಮ್ಮಲ್ಲಿ ಸಮೃದ್ಧಿಯಾಗಿ ನಾವು ನಮ್ಮ ಮನೆಯಲ್ಲಿ ತಯಾರು ಮಾಡಬೇಕು, ನಾವು ಉಣಬೇಕು. ನಾನು ಗುಜರಾತಕ್ಕೆ ಹೋಗಿ ಆಗ್ರಾಕ್ಕೆ ಬಂದು ಆಗ್ರಾದಿಂದ ಅಲಿಗಢಕ್ಕೆ ಹೋಗಿದ್ವಿ ನಾವು. ಅಲ್ಲಿ ಸಾಕಷ್ಟು ಎಮ್ಮೆ ಆಕಳ ಎಲ್ಲ ಕಟ್ಟಿದ್ರು. ಅವಾಗ ಪಾಟೀಲ್ಜಿಯವರು ಅದನ್ನೆಲ್ಲ ತೋರಿಸಂದ್ರು, ಇಲ್ಲಿ ಯಾರು ಕೊಡೋದು ಅಂತ ಕೇಳಿದವ್ರಿಗೆ ಹೇಳ್ತಾರ ಅಂತಂದ್ರು, ಯಾರು ಕೊಡ್ರು ಅಂತಂದ್ರೆ ಅವ್ರು ಹೇಳ್ತಿದ್ರು ಹಾಲು ಮೊಸರ ಯಾರು ಉಂಟಾರೆ ಮನ್ಯಾಗ ಅವ್ರು ಕೊಡ್ರು ಅಂತ ಹೇಳ್ತಿದ್ರು ಅವಾಗ. ಯಾವಾಗ 20 ಹಿಂದಿದ್ದು ಮಾತ್ರ ಈಗ ಹಳ್ಳಿ ಹಂಗೆ ಬಂತು ಅಂತಂದ್ರೆ ಯಾರ ಮನ್ಯಾಗ ಚಲೋ ಆಕಳ ಹಾಲ ಮೊಸರ ತುಪ್ಪ ಉಂಟಾರಂದ್ರೆ ಅವರೇ ಶ್ರೀಮಂತರನ್ನು ಹಾಲು ಅಪ್ಪವ್ರದ್ದು ಡಬ್ಬಿ ಬರ್ತೈತಿ ಪ್ರಸಾದದ ಜೊತೆ. ನಾನು ಯಾವ್ಯಾವಾಗ ಜೊತೆಗೆ ಪ್ರಸಾದಕ್ಕೆ ಇರ್ತೀನಿ ಅದು ಡಬ್ಬಿ ಎಲ್ಲ ನನ್ನ ಪಾಲಿಗೆ ಇರ್ತದ. ರಾಗಿ ಮುದ್ದೆ, ಶಾವಕ್ಕಿ ಅನ್ನ ಅಂದರೆ ಆ ಆರೋಗ್ಯದ ದೃಷ್ಟಿಯಿಂದ ಮೊದಲಿಗಿಂತಲೂ, ಈಗ ಹಿಂಗಂತಲ್ಲ ಮೊದಲಿಗಿಂತಲೂ. ನಾನು ಅವ್ರಿಗೆ ಪರಿಚಿತನಾಗಿ 20 ಆಯಿತು. ಅವಾಗಿಂದನೂ ಕೂಡ ನಾನು ಅವ್ರ ಜೊತೆಗೆ ಎಲ್ಲಿ ನನಗೆ ಕರೆದಾರಪ್ಪ ಅಂತೀನಂದ್ರೆ ಹಾಗೆ ಆ ಪ್ರೀತಿ. ಹಾಂ, ಮಠದ ಪ್ರಸಾದ ತೊಗೊಂಡ್ರಿ, ಈ ಭಜನಾಥ್ ಪ್ರಸಾದ್ ಬಂದೈತಿ ಇಲ್ಲಿ ಮ್ಯಾಲ ಬಂದಿತ್ತು ಭಜನಾಥ್ ಪ್ರಸಾದ ಅಜ್ಜ ತೋರಿ ಶಿರಾ ಉಪ್ಪಿಟ್ಟು ತೋರಿ ಅಂತಂದ್ರು. ಅಂದರೆ ಯಾವಾಗಲೂ ಕೂಡ ಹಂಗೆ. ಆದರೆ ಇವತ್ತಿನ ದಿನಮಾನಕ್ಕೆ ಆಹಾರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಏನು ಮಾಡ್ಕೋಬೇಕು, ಸಾವಯವ ಕೃಷಿಯನ್ನು ಹೆಂಗೆ ಮಾಡ್ಕೋಬೇಕು,
ಅದಾದ ಮೇಲೆ ದೇಶ ಧರ್ಮ ಸಂಸ್ಕೃತಿ ಎಲ್ಲರನ್ನ ಸೇರಿಸಿಕೊಂಡು ಹೋಗುವಂತ ನಮ್ಮ ರಥಕ್ಕೆ ನಾವು ಖಾಜಾ ಬಂದೆ ನವಾಜ್ ದರ್ಗಾದ ಒಂದು ಫೋಟೋ ಹಾಕಿವಿ. ಬಹಳ ಮಂದಿ ಇದನ್ನ ಯಾಕೆ ಹಾಕಿರಂತ ನಾನು ಕೇಳ್ತಾರ. ನಾಂದ ಮತ್ತೆ ಅವ್ರು ನಮ್ಮ ಮಟ್ಟಿಗೆ ಬೆಳೆದಾರ. ಶ್ಯಾಮ ಸಪ್ಪಂದು ಹಾರ ಕಾಯಕರ್ತರು ಹೋದಂದ್ರೆ ಅವ್ರ ಜಾತ್ರೆ ಆಗಿರ್ತ, ಅವ್ರ ಬಲಿಂದ ಬಂತ ಇಲ್ಲಿ ಜಾತ್ರೆ ಆಗಿರ್ತ, ಎಷ್ಟೋ ಶತಮಾನಗಳಿಂದ ಅವರೇ ಕೂಡಿ ಬದುಕಾಕತ್ತಾರ. ನಾವು ಈಗ ಬಂದ್ರೆ ಯಾಕೆ ಮಾಡಾಕತ್ತಾರ? ಇದು ಇಳಕಲ್ಲೊಳಗೂ ಐತಿ, ಇಳಕಲ್ಲ ಮಹಂತ ಸ್ವಾಮಿಗಳ ಮಠದಾಗೂ ಕೂಡ ಇದು ಐತಿ. ಆದ್ರೆ ಎಲ್ಲೋ ಒಬ್ಬರ ಅಧಿಕಾರ ರಾಶಿ ಏನೋ ಒಂದು ಘಟನೆ ಆಗೈತೆ, ಅದನ್ನೇ ಒಂದು ಮುಂದಿಟ್ಟುಕೊಂಡು ಎಲ್ಲ ಕಡೆ ಆಗಬಾರ್ದು. ಸಮಭಾವ ಬರಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ನೋಡ್ಬೇಕಂದ್ರೆ ಎಲ್ಲ ಸುಮ್ಮಕ್ಕಾರ. ಬಹಳ ಕಡೆ ನನ್ನ ಬಂದ ಕಿವಿ ಕೇಳ್ತಾರೆ ಯಾಕೆ ಅದನ್ನ ಹಾಕಿರ್ತೀನಿ, ಇದು ಕೇಳಿದಾಗೆಲ್ಲ ನಾ ಇದನ್ನೇ ಎಲ್ಲ ಕಡೆ ಹೇಳಿದಿ. ಅಂದ್ರೆ ಅಂತ ಒಂದು ದೇಶ ಧರ್ಮ ಸಂಸ್ಕೃತಿ ಇರುವಂತ ಬಹಳಷ್ಟು ಜಾತಿ ಧರ್ಮಗಳು ಇರುವಂತ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ರೆ ಅದು ಭಾರತ ರಾಷ್ಟ್ರ ತಿಳಿತೀವಿ. ಎಲ್ಲ ಜನಾಂಗದವ್ರ ಬೇರೆ ಬೇರೆ ಆಚಾರ ಪದ್ಧತಿಗಳಿದಾವೆ, ಆದ್ರೆ ಎಲ್ಲ ಜಾತಿ ಜನಾಂಗದವರು ಇಲ್ಲಿದ್ದಾರೆ. ಅದಕ್ಕಾಗಿ ಎಲ್ಲರನ್ನ ಕಟ್ಟಿಕೊಂಡು ಹೋಗ್ಬೇಕನ್ನೋ ದೃಷ್ಟಿಯಿಂದ ಕೊನೆಯ ದಿವಸ 6ನೇ ತಾರೀಕಿಗೆ ಈ ಕಾರ್ಯಕ್ರಮ ಇರ್ತದ. ಸರಿಸುಮಾರು 240 ಎಕರೆಯಲ್ಲಿ 30 ಲಕ್ಷ ಜನ ಬಂದು ಹೋಗುವಂತ ನಿರೀಕ್ಷೆ ಇದೆ. 2010-11 ಇಸ್ವಿಯಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿಗೆ ಕಲಬುರಗಿ ಕಂಪನ ನೋಡಕ್ ಬಂದಿತ್ತು. ಕೊಲ್ಲಾಪುರದ ಸಿದ್ದಗಿರಿ ಕಾರ್ಯಕ್ರಮವನ್ನು ನೋಡೋದಕ್ಕೆ 13 ಲಕ್ಷ ಜನ ಬಂದಿದ್ರು. ಅದಾದ್ಮೇಲೆ ಕಗ್ಗೋಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳವರು ಮಾಡಿದಾಗ 23 ಲಕ್ಷ ಜನಸಂಖ್ಯೆ ಬಂದು ಹೋಗಿದಂತ ಒಂದು ಡೇಟಾಸ್ ಇದೆ. ಆ ಮಾಹಿತಿಗೆ ಅನುಸಾರವಾಗಿ 240 ಎಕರೆಯಲ್ಲಿ ಈ ಕಾರ್ಯಕ್ರಮ ನಡೀತೈತಿ. ರೈತರನ್ನ ಸತ್ಕರಿಸೋದು, ಡಾಕ್ಟರ್ಸು, ಇಂಜಿನಿಯರ್ಸು, ಶಿಲ್ಪಕಲೆ, ಸಾಹಿತ್ಯ, ನೃತ್ಯ ಇದರಲ್ಲಿ ಸಾಧನೆ ಮಾಡಿದಂಥ 254 ಮಂದಿಗೆ ವಿಶೇಷವಾದಂಥ ಭಾರತ ಗೌರವ ಪುರಸ್ಕಾರ ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರ್ತದೆ. ನಾವು ಕಲಬುರಗಿ ಕಂಪನಿಯಲ್ಲಿ 25 ಮಂದಿಗೆ ಸನ್ಮಾನ ಮಾಡಿದ್ವಿ. ಈಗ ಅದರಲ್ಲಿ 12 ಮಂದಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಪದ್ಮಶ್ರೀ ಅವಾರ್ಡ್ಗಳನ್ನು ಪಡೆದಿದ್ದಾರೆ. ನಮ್ಮ ಹಂಬಲ, ನಮ್ಮ ಆಸೆ ಇವತ್ತು ಅವರು ಮುಂದೆ ಬಂದರೆ ನಮ್ಮ ನಾಡು ಸಮೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ 254 ಮಂದಿಗೆ ಒಟ್ಟು ದಿನನಿತ್ಯ ಇಂತಿಷ್ಟು ಮಂದಿ ಅಂತ ಸನ್ಮಾನ ಮಾಡಿಕೊಂಡು ದಿನ ಸಂತಿ ಹೋಗ್ತಾರೆ. ಅದು 9 ದಿವಸ ನಡೀತದೆ. ಅದ ಕಾರಣಕ್ಕಾಗಿ ನಾನು ಎಲ್ಲ ಸಜ್ಜನ ಬಾಂಧವರಲ್ಲಿ ವಿನಂತಿ ಮಾಡೋದು, ಅಪ್ಪವರಂತೂ ಅಲ್ಲೇ ಇರ್ತಾರೆ, ನಿಮ್ಗೆ ದರ್ಶನವೂ ಆಗ್ತದೆ, ಆಮೇಲೆ ಪ್ರಸಾದನೂ ಸಿಗುತ್ತದೆ, ಆಮೇಲೆ ಶೈಕ್ಷಣಿಕ ಜಾತ್ರೆಯನ್ನು ರಾಷ್ಟ್ರೀಯ ಶೈಕ್ಷಣಿಕ ಜಾತ್ರೆ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ನೋಡಿದಂಗೆ ಆಗುತ್ತೆ. 100 ಪುಸ್ತಕ ಓದಿದ್ರೆ ಏನು ನಾಲೆಜ್ ಬೇಕು ಅದು 9 ದಿವಸದಲ್ಲಿ ನಿಮ್ಗೆ ಸಿಗುತ್ತದೆ. ವಸತಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಪುರುಷರಿಗೆ ಪ್ರತ್ಯೇಕವಾಗಿ, ಮಹಿಳೆಯರಿಗೆ ಪ್ರತ್ಯೇಕವಾಗಿ 30 ಭೋಜನ, ಬಿಸಿನೀರು ಮತ್ತು ಶುಗರ್ ಇದ್ದದ ಚಾ, ಸುಗರ್ಲೆಸ್ ಚಾ, ಬೆಲ್ಲದ ಚಾ ಯಾವಂತ ಅದು ಎಲ್ಲವೂ ಕೂಡ ವ್ಯವಸ್ಥೆ ಆಗುತ್ತೆ. 12 ತಾರೀಕಿಗೆ ಅದಕ್ಕಾಗಿ ಬಸನಗೌಡರು, ಚರತ್ತಿ ಮಠರು ನಮ್ಮ ಜೊತೆ ಒಂದು ಸಭೆಯನ್ನು ಕರೆದಿದ್ದಾರೆ. ಅವ್ರು ಕೂತ್ಕೊಂಡು ಒಂದು ಸಭೆಯನ್ನು ಮಾಡಿ ಅವ್ರು ಮಾಡಿದಂಥ ಅನುಭವ ಐತಿ, ಅಂಥ ಮಂದಿ ಆದರೆ ಮನೀತೈತಿ, ಅದಕ್ಕೆ ಅವ್ರಿಗೆ ಇಟ್ಕೊಂಡು ಆ ಜವಾಬ್ದಾರಿಯ ಮಾತುಕತೆಗಳು ನಡೀತಾ ಇವೆ. ಆದರೆ ನಮಗೆ ತ್ರೀಶಕ್ತಿ ಅಂದರೆ ಅರಕೋಡು ಮಠ, ನಂಜನಕೇರಿ ಮಠದ ಪರಮ ಪೂಜ್ಯರು ಇರುವರು ಅಲ್ಲಿ ಇದ್ದು ನಮ್ಗೆ ಆಶೀರ್ವಾದ ಮಾಡ್ತಾರನ್ನುವಂಥದ್ದೇ ಒಂದು ದೊಡ್ಡದಾದಂಥ ದೇಶಕ್ತಿ. ಪೊಲೀಸರು ಇಲ್ಲದೇ ಇದ್ದರೂ ಕೂಡ ನಾವು ಕಾರ್ಯಕ್ರಮ ಯಶಸ್ವಿ ಆಗ್ತಾವಂದ್ರೆ ಗುರುಗಳ ಕೃಪೆಯಿಂದ ಯಶಸ್ವಿ ಆಗ್ತಾವಂತ. ಹಾಗಾಗಿ ಅವರ ಮೇಲೆ ನಮಗೆ ಅಪಾರವಾದಂಥ ಶ್ರದ್ಧೆ, ವಿಶ್ವಾಸ, ನಂಬಿಕೆ. ಆ ದೃಷ್ಟಿಯಿಂದಲೇ ನಮ್ಮೆಲ್ಲ ಕಾರ್ಯಕ್ರಮಗಳು ಎಲ್ಲಿ ಹೋದರೂ ಯಾತ್ರೆಯೂ ಯಶಸ್ವಿಯಾಗಿ ಮುಗಿಸ್ಕೊಂತ ಬಂದೀವಿ. ಇಲ್ಲಿ ಬರ್ಬೇಕಂದ್ರೆ ಭಾಳ ಜಲ್ದಿ ಬಂದೀವಿ, ಯಾಕಂತಂದ್ರೆ ಆ ಸ್ವತಂತ್ರ ಓಡಾಡಕ್ಕೆ ಉಣ್ಣಾಕ ತಿನ್ನಾಕ ಎಲ್ಲದಕ್ಕೂ ಅನುಕೂಲ ಅಂತಂದ್ರೆ. ಯಾಕಂದ್ರೆ ಈಗ ಬೇರೆ ಕಡೆ ಹೋದ್ರೆ ಸ್ವಲ್ಪ ಮುಜುಗಾರ ಇರ್ತದೆ, ಆದ್ರೂ ಒಂದು 10 ಸಲ ಫೋನ್ ಮಾಡಿ ಕೇಳ್ಯಾರ ನಿನ್ನೆ ಇವತ್ತು ಮತ್ತು ಅನ್ನೋರು ಮೇಲೆ ನಾ ತಂದವರು ಯಾವಾಗ ಬರ್ತೀರಿ, ಏನು ಬೇಕ್ರಿ, ನಾನು ಎಲ್ಲ ಇರ್ತೈತೆ ನಿಮ್ಮಲ್ಲಿ ಏನು ಕೇಳಬೇಕು, ನನಗೇ ಮುಜುಗಾರ ಆಗಿರ್ತದೆ. ಅಂದರೆ ದಾಸೋಹಕ್ಕೆ ಹೆಸರಾದಂಥ ಮಠ, ಅಂಥ ಮಠ ಹಾಕೋರ್ ಮಠಕ್ಕೆ ಬಂದಿದ್ದೆ. ತಾವೆಲ್ಲರೂ ಕೂಡ ನಮ್ಮ ಸಿಡಮ್ ನಗರಕ್ಕೆ ಬರಬೇಕು ಅಂತ ಅನ್ನುವಂಥ ಮಾತನ್ನು ವಿನಂತಿಸ್ಕೊಳ್ತಾ ನಮ್ಮನ್ನು ಅದ್ದೂರಿಯಾಗಿ ಭಾಳ ವಿಶೇಷವಾಗಿ ಮೆರವಣಿಗೆ ಮಾಡುವುದರ ಮುಖಾಂತರ ನಮ್ಮ ರಥವನ್ನು ನಮಗೆ ನಮ್ಮ ಎಲ್ಲ ಸಿಬ್ಬಂದಿಗೆ ಸತ್ಕರಿಸೋದ್ರೊಂದಿಗೆ ನಮ್ಮ ಎಲ್ಲ ಸಮಿತಿ ಸದಸ್ಯರಿಗೆ ನಮಸ್ಕಾರ.
ಶಿಕ್ಷಕರಿಗೆ, ನಮ್ಮ ಭಜನಾ ಮಂಡಳಿಯವರಿಗೆ ಆಶೀರ್ವಾದ ಮಾಡುವುದರೊಂದಿಗೆ ಮತ್ತೆ ನಮ್ಮೆಲ್ಲರನ್ನು ಹರಿಸಿದ್ದಂಥ ಹಾರಕೋಡಗನ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಶ್ರೀ ಚರಣಕ್ಕೆ ಮತ್ತು ಎಲ್ಲ ಭಕ್ತರಿಗೆ ವಂದಿಸಿ ನನ್ನ ಮಾತುಗಳು. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.